ಗಾಜಾ ಮೇಲಿನ ಇಸ್ರೇಲ್ ದಾಳಿಗಳನ್ನು ಕೊನೆಗೊಳಿಸಲು ಭಾರತ ತನ್ನ ಎಲ್ಲಾ ಸಾಮರ್ಥ್ಯವನ್ನು ಬಳಸಬೇಕೆಂದು ಪ್ರಧಾನಿ ಮೋದಿಗೆ ಕರೆ ಮಾಡಿ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಜಿ ಒತ್ತಾಯಿಸಿದ್ದಾರೆ ನೀವು ಇಂಟರ್ಫಿಯರ್ ಆಗಿ ಇಸ್ರೇಲ್ನ ಯುದ್ಧವನ್ನು ನಿಲ್ಲಿಸಿ ಅಂತ ಮೋದಿ ಜೊತೆಗೆ ಫೋನ್ ಕರೆ ಮಾತುಕತೆ ವೇಳೆ ಇರಾನ್ ಅಧ್ಯಕ್ಷ ಪಾಶ್ಚಿಮಾತ್ಯ ವಸಾತುಶಾಹಿ ವಿರುದ್ಧ ಭಾರತದ ಹೋರಾಟಗಳು ಹಾಗೂ ವಿಶ್ವದ ಅಲಿಪ್ತ ಚಳವಳಿಯ ಸಂಸ್ಥಾಪಕರ ದೇಶವಾದ ಭಾರತದ ಸ್ಥಾನವನ್ನು ನೆನಪಿಸಿಕೊಂಡಿದ್ದಾರೆ ಗಾಜಾದ ತುಳಿತಕ್ಕೊಳಗಾದ ಜನರ ವಿರುದ್ಧ ಜಿಯೋನಿಷ್ಠ ನಿಷ್ಠಾಪರಾಧಗಳನ್ನು ಕೊನೆಗೊಳಿಸಲು ಭಾರತವು ತನ್ನೆಲ್ಲ ಸಾಮರ್ಥ್ಯ ಬಳಸುವ ನಿರೀಕ್ಷೆ ಇದೆ ಕದಾನ ವಿರಾಮಕ್ಕಾಗಿ ಯಾವುದೇ ಜಾಗತಿಕ ಜಂಟಿ ಪ್ರಯತ್ನವನ್ನು ಟೆಹರಾನ್ ಬೆಂಬಲಿಸುತ್ತದೆ ಸಂಕಷ್ಟದಲ್ಲಿರುವ ಗಾಜಾದ ಜನರಿಗೆ ನೆರವು ನೀಡುತ್ತದೆ ಎಂದು ರೈಜಿ ತಿಳಿಸಿದ್ದಾರೆ ಪ್ಯಾಲೆಸ್ತೀನ್ ಜನರ ಹತ್ಯೆಯು ಪ್ರಪಂಚದ ಎಲ್ಲಾ ಸ್ವಾತಂತ್ರ್ಯ ರಾಷ್ಟ್ರಗಳನ್ನು ಕೆರಳಿಸಿದೆ ಅಮಾಯಕ ಮಹಿಳೆಯರು ಮತ್ತು ಮಕ್ಕಳ ಹತ್ಯೆ ಆಸ್ಪತ್ರೆಗಳು ಶಾಲೆಗಳು ಮಸೀದಿಗಳು ಚರ್ಚ್ಗಳು ಮತ್ತು ವಸತಿ ಪ್ರದೇಶಗಳ ಮೇಲಿನ ದಾಳಿಗಳು ಖಂಡನೀಯ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಎಲ್ಲಾ ದೇಶಗಳು ಸ್ವಾತಂತ್ರ್ಯಕ್ಕಾಗಿ ಪ್ಯಾಲಿಸ್ಟೀನ್ ಜನರು ನಡೆಸುತ್ತಿರುವ ಹೋರಾಟವನ್ನು ಬೆಂಬಲಿಸಬೇಕು ನಾಜಿ ಜರ್ಮನಿಯ ವಿರುದ್ಧ ಯುರೋಪಿಯನ್ ರಾಷ್ಟ್ರಗಳ ಹೋರಾಟ ಶ್ಲಾಘನೀಯ ಮತ್ತು ವೀರರ ಕೃತ್ಯವಾಗಿದೆ ಆದರೆ ಮಕ್ಕಳ ಹತ್ಯೆ ಮತ್ತು ಕ್ರಿಮಿನಲ್ ಜಿಯೋನಿಸ್ಟ್ ಆಡಳಿತದ ವಿರುದ್ಧ ಪ್ಯಾಲಿಸ್ಟೀನಿಯನ್ ಜನರ ಹೋರಾಟದ ಹೋರಾಟ ನಡೆಸುವುದು ಖಂಡನೀಯವೇ ಎಂದು ಪ್ರಶ್ನಿಸಿದ್ದಾರೆ ಮೋದಿ ವಿಶ್ವಗುರು ಆಗಬೇಕಂದ್ರೆ ಇಂಥವ್ರನ್ನೆಲ್ಲ ಸರಿಪಡಿಸ್ಕೊಳ್ಬೇಕು ಆದರೆ ಲೋಕಸಭಾ ಚುನಾವಣೆ ಭಾರತದಲ್ಲಾದಂಥ ಮಣಿಪುರದ ಸಮಸ್ಯೆಯನ್ನೇ ಬಗೆಹರಿಸ್ಕೊಳ್ಳಲಿಲ್ಲ ಪ್ರಧಾನಿ ಮೋದಿ ರಾಹುಲ್ ಗಾಂಧಿ ಅವ್ರು ಹೇಳೋರು ಕರ್ನಾಟಕದಲ್ಲಿ ಯಾವುದೋ ಒಬ್ಬ ರಾಜ್ಯಕ್ಕೆ ಸಿ ಎಮ್ ಆಗೋಕ್ಕೆ ಕೂಡ ಅವ್ರಿಗಿಲ್ಲ ಕ ಯಾವುದೋ ಒಂದು ರಾಜ್ಯಕ್ಕೆ ಅವರು ಗುರು ಆಗೋಕ್ಕಾಗಲ್ಲ ಇನ್ನು ವಿಶ್ವ ಗುರು ಆಗಕ್ಕೆ ಹೊರಟವ್ರೆ ಅಂತ ಕಾಂಗ್ರೆಸ್ ಟೀಕೆ ಆದರೆ ಮೋದಿಯಿಂದ ಸಾಮರ್ಥ್ಯ ಇದೆ ಅನ್ನೋದು ವಿದೇಶಗಳ ನಂಬಿಕೆ ಯುದ್ಧವನ್ನು ನಿಲ್ಲಿಸೋ ಸಾಮರ್ಥ್ಯ ಎಸ್ ಮೋದಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಪ್ರಧಾನಿಗಳನ್ನೋದು ಕಾದ್ ನೋಡಬೇಕು